ನೀವು ಯಾಕೆ ಮೀಡಿಯಾದವ್ರು ಅವ್ರದೇ ಎತ್ಕೊಂಡು ಕೊಯ್ತೀರಾ? ಏನಕ್ಕೆ ಬೇಕು ಅವ್ರದೇ? ಬೇಕಾದಷ್ಟು ಸಮಸ್ಯೆಗಳಿದೆ ಅಮ್ಮ, ನಾನು ಆವತ್ತಿಂದ ಬಡ್ಕೋತೀನಿ, ಬಿಟ್ಟಾಕಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾನೂನಲ್ಲಿ ಏನು ಬರ್ತಿದೆ ಅದೇ ನಡೆಯೋದು. ಕಾನೂನಿಗಿಂತ ದೊಡ್ಡವ್ರು ನಾವು ಅಲ್ಲ, ನೀವು ಅಲ್ಲ, ಯಾರೂ ಅಲ್ಲ. ಆಮೇಲೆ ಜೈಲಲ್ಲಿ ವ್ಯವಹಾರಗಳು ನಡೀತಾ ಇದೆ, ಬಡ್ಡಿ ವ್ಯವಹಾರ ನಡೀತಾ ಇದೆ, ನಿಮ್ಗೆ ಗೊತ್ತೋ ಗೊತ್ತಿಲ್ವ? ಸೇದ್ಬೋದು ಬೀಡಿ, ಸೇದ್ಬೋದು ಸಿಗರೇಟು, ಯಾರಿಗೆ ಏನು ಅನುಕೂಲ ಅದು ಸೇದ್ಬೋದು. ಸತ್ಮೇಲೆ ಸಾಧನೆ ಮಾಡ್ತಾರೆ ಅಂತಾರಲ್ಲ, ಅದರಲ್ಲಿ ಇವನು ಒಬ್ಬ, ರೇಣುಕಾ ಸ್ವಾಮಿನ ಒಬ್ಬ ಅಂತ ನನ್ನ ಅನಿಸಿಕೆ. ಕೇಸಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಾ ಇದೆ, ಸೊ ಏನು ಅನಿಸುತ್ತೆ ಸರ್, ಬೇಲ್ ಆಗುತ್ತೆ ದರ್ಶನ್ ಅವರಿಗೆ ಅಂತ ಅನ್ಸುತ್ತಾ? ನಮ್ಮ ಅದು ಕಾನೂನು ಚೌಕಟ್ಟಲ್ಲಿ ಏನಿದೆಯೋ, ಲಾಯರ್ಗಳೇನು ಯಾವ್ದ್ರ ಆ್ಯಂಗಲಲ್ಲಿ ಇದು ಮಾಡ್ತಾರೋ, ಆರ್ಗ್ಯುಮೆಂಟ್ ಮಾಡ್ತಾರೋ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಕಾನೂನು ಬಿಟ್ಟು ವಿಚಾರ, ನಾವು ಹೇಳಕ್ಕೆ ಬರೋದಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾನೂನಲ್ಲಿ ಏನು ಬರ್ತಿದೆ ಅದೇ ನಡೆಯೋದು. ಕಾನೂನಿಗಿಂತ ದೊಡ್ಡವ್ರು ನಾವು ಅಲ್ಲ, ನೀವು ಅಲ್ಲ, ಯಾರೂ ಅಲ್ಲ. ಕಾನೂನು ಏನು ಹೇಳುತ್ತೋ ಅದಕ್ಕೆ ಎಲ್ಲರೂ ತಲೆ ಬಾಗಬೇಕು. ಪಾಪ ದರ್ಶನ್ ತಲೆ ಬಾಗಿದ್ದಾರೆ, ಈಗ ಅಪರಾಧಿಯಾಗಿ ಜೈಲಲ್ಲಿದ್ದಾರೆ, ಆರೋಪಿಯಾಗಿ, ಅಪರಾಧಿಯಲ್ಲ ಆರೋಪಿಯಾಗಿ ಜೈಲಲ್ಲಿದ್ದಾರೆ. ಸರಿ, ತೊಂದರೆ ಇಲ್ಲ, ಅವ್ರದ್ದೇನಾದ್ರೂ ನಿರಪರಾಧಿಯಾಗಿ ಹೊರಗೆ ಬಂದರೂ ಬರ್ಬೋದು, ತಪ್ಪೇನು? ಎಷ್ಟೋ ಜನ ಬಂದಿದ್ದಾರೆ, ಯಾವುದೋ ಒಂದು ಸಣ್ಣ ವಿಚಾರಕ್ಕೆ ಅವ್ರು ಮಾಡ್ಕೊಂಡಿದ್ದಕ್ಕೆ ಇವತ್ತೊಂದು ದಿವಸ ಅವರು ಆ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ ಜೈಲಲ್ಲಿ. ಜೈಲಲ್ಲಿ ಅವರು 70 ದಿವಸ ಕಳೀತಾವ್ರೆ ಅಂದರೆ ಅವ್ರಿಗೆ 100 ಕೋಟಿ ಲಾಸ್, 1 ಕೋಟಿ 2 ಕೋಟಿ ಅಲ್ಲಿ 100 ಕೋಟಿ ಲಾಸು, ಅವ್ರ ನೇಮ್ಗೆ ಡ್ಯಾಮೇಜು, ಅವ್ರಿಗೆಲ್ಲ ಎಷ್ಟೆಲ್ಲ ಇದಾಗಿದೆ ಅವರೆಲ್ಲ ಅದು ಮನವರಿಕೆ ಆಗಿರುತ್ತೆ. ಪ್ರತಿಯೊಬ್ಬರಿಗೂ ಆಗುತ್ತೆ ಜೈಲಲ್ಲಿ. ನೀವು ತಿಳ್ಕೊಂಡಂಗೆ ಜೈಲಲ್ಲಿ ಆರಾಮಾಗಿರ್ಬೋದು ಅಂತ ತಿಳ್ಕೊತೀರೋ, ಅದೇನು ಇಲ್ಲ. ನೀವ್ರು ಹೇಳ್ತಾರಲ್ಲ ಈಗ ಕೆಲವೊಂದು ಮೀಡಿಯಾದಲ್ಲಿ ಕೂತಿದ್ದ ಹಂಗಿದ್ದ, ಏನೂ ಆರಾಮಿಲ್ಲ. ಜೈಲಲ್ಲಿ ಮುದ್ದೆ ಕೊಡ್ತಾರೆ, ಮುದ್ದೆ ಅಂದರೆ ಅಚ್ಚು ಹೊಡೆದು ಅದೇ ಮುದ್ದೆನ ಈಸ್ಕೊಂಬಂದು ತಿಳಿ ಸಾರು ಕೊಡ್ತಾರೆ. ಆ ಸಾರು ಈಸ್ಕೊಂಬಂದು ಅದಕ್ಕೊಂಚೂರು ಉಪ್ಪು ಖಾರ ಹಾಕಿ ರಿಪೀಟಿಂಗ್ ಮಾಡೋದು ಉಂಟು ಸೆಲ್ಲಲ್ಲಿ. ಆ ಮುದ್ದೆ ಎಲ್ಲ ತಿರುಗಿ ತೊಳಸಿ ಒಂದು ಇದಲ್ಲಿ ತಗೊಂಡಿರ್ತಾರೆ, ಅಲ್ಲೊಂದು ಇದು ತಟ್ಟೆನ ಮಡಚಿಬಿಟ್ಟು ಕೊಳವೆ ಮಾಡ್ಕೊಂಡು ಈ ಕೈ ಕಾಲರ್ ಇರುತ್ತೆ ಗೊತ್ತಾ, ಈ ಕಾಲರಲ್ಲಿ ಹಿಂಗಂದು ಅದನ್ನು ಬಿಸಿ ಮಾಡಿ ರಿಪೀಟಿಂಗ್ ಮಾಡ್ತಾರೆ. ಅದೆಲ್ಲ ಜೈಲಲ್ಲಿ ನಾವು ಕೇಳಿದ್ದೀವಿ, ಅರ್ಥ ಆಯ್ತಾ? ನಮ್ಮ ಉಪ್ಪು ಖಾರ ಎಲ್ಲ ಹಾಕಿ ಅದಕ್ಕೆ ಇದು ಮಾಡ್ತಾರೆ, ಮಾಡ್ಕೊಂಡು ಎಲ್ಲರೂ ಹಂಚ್ಕೊಂಡು ಚೆನ್ನಾಗಿ ಮಾಡ್ಕೊಂಡು ತಿಂತಾರೆ. ಇಲ್ಲಿ ಮಜ್ಜಿಗೆ ಕೊಡ್ತಾರೆ, ಅಲ್ಲಿ ಮಜ್ಜಿಗೆ ಅಂದರೆ ನೀರು, ಇಲ್ಲಿ ಒಯ್ದರೆ ಬಾಸಿಮ್ ಸರ್ಕಲ್ ಅಪ್ಪೇಕುತ್ತೆ, ಇಳಿಯೋದಿಲ್ಲ ಅದು. ಆ ಥರ ನಾಲ್ಕೈದು ಮಜ್ಜಿಗೆ ಮಡಗಿ ಆ ನೀರನ್ನೆಲ್ಲ ಚೆಲ್ಲಿದ್ರೆ ಇಷ್ಟೇ ಮಜ್ಜಿಗೆ, ಗಟ್ಟಿ ಮಜ್ಜಿಗೆ ಉಳಿಯೋದು. ಮೇಲೆ ನೀರು ಚೆಲ್ಲಬೇಕು, ನೀರು ಹಂಗೇ ಬರುತ್ತೆ ಮೇಲೆ. ಆ ಥರ ಇವ್ರು ತಿಳ್ಕೊಂಡಷ್ಟು ಸುಲಭ ಇಲ್ಲ, ಅರ್ಥ ಆಯ್ತಾ? ಆ ಥರ ಎಲ್ಲ ಜೀವನ ಮಾಡ್ತಾ ಇಲ್ಲ ಅಂತಂದ್ರೆ, ಇತ್ತೀಚೆಗೆ ನಾವು ಕೇಳ್ತಿರೋದು ಏನಂದ್ರೆ ಜೈಲಲ್ಲಿ ದುಡ್ಡು ಕೊಟ್ಟರೆ ಏನು ಬೇಕಾದರೂ ಸಿಗುತ್ತೆ ಅನ್ನೋದೊಂದು. ಏನು ಬೇಕಾದರೂ ಸಿಗೋದಿಲ್ಲ, ಅಲ್ಲೇ ಒಂದು ಕ್ಯಾಂಟೀನ್ ಇದೆ, ಕ್ಯಾಂಟೀನಲ್ಲಿ ಬೀಡಿ ಸಿಗರೇಟು ಎಲ್ಲ ಮಾರ್ತಾರೆ. ಆಮೇಲೆ ಜೈಲಲ್ಲಿ ವ್ಯವಹಾರಗಳು ನಡೀತಾ ಇದೆ, ಬಡ್ಡಿ ವ್ಯವಹಾರ ನಡೀತಾ ಇದೆ, ನಿಮ್ಗೆ ಗೊತ್ತೋ ಗೊತ್ತಿಲ್ವ? ಅಲ್ಲಿ ಈಗ ಒಂದು 500 ರೂಪಾಯಿ ಇಸ್ಕೊಂಡ್ರೆ 100 ರೂಪಾಯಿ ಸೇರಿಸ್ಕೊಡ್ಬೇಕು ಅವರೆಲ್ಲ. ಅಲ್ಲಿ ವ್ಯವಹಾರಗಳು ದಂಧೆಗಳೆಲ್ಲ ನಡೀತೈತೆ, ನಡೆಯಲ್ಲ ಅಂತ ನಾವೇನು ಹೇಳ್ತಾ ಇಲ್ಲ ಅಲ್ಲಿ. ಆಮೇಲೆ ಜೈಲಿಂದ ಬೀಡಿಗೆ ಬಟ್ಟೆ ಒಗಿತಾರೆ. ಆಮೇಲೆ ಈ 1ನೇ ತಾರೀಕು December 31ಗೆ ಸೆಲ್ಲಲ್ಲಿ ಒಂದು ತಟ್ಟೆನಲ್ಲಿ ಬೀಡಿ ಸಿಗರೇಟ್ಗಳೆಲ್ಲ ಮಡಗ್ಬಿಡ್ತಾರೆ, ಬೀಡಿ ಸಿಗರೇಟ್ ಎಲ್ಲ ಮಡಗ್ಬಿಟ್ಟು ಎಂಜಾಯ್ ಮಾಡ್ತಾರೆ ಅವರು. ಅದು ಏನೈತೋ ಅದೇ ಪಾಲ್ಟಿ, ಅಂದರೆ ಅಷ್ಟು ಕಷ್ಟ ಅಂತ ನಾನು ಹೇಳ್ತಾ ಇರೋದು. ಬೀಡಿ ಸಿಗರೇಟ್ಗೆ ಆ ಬಾಧೆ ಇದೆ, ಅರ್ಥ ಆಯ್ತಾ? ನಮ್ಮ ಕಷ್ಟ ಇದೆ, ಬೀಡಿ ಸೇದ್ಬೋದು, ನಿಯಮ ಏನು ಇಲ್ಲ, ಸೇದ್ಬೋದು ಬೀಡಿ, ಸೇದ್ಬೋದು ಸಿಗರೇಟು, ಯಾರಿಗೆ ಏನು ಅನುಕೂಲ ಅದು ಸೇದ್ಬೋದು. ಆಮೇಲೆ ಈ ಗಾಂಜಾ ಅಫೀಮು ಡ್ರಿಂಕ್ಸು ಇವೆಲ್ಲ ಸಿಕ್ಕೋದಿಲ್ಲ, ಕಷ್ಟ ಸಿಕ್ಕಲ್ಲ, ಅರ್ಥ ಆಯ್ತಾ ನಮ್ಮ? ಅಷ್ಟೇನೆ. ಆಮೇಲೆ ಏನು ಇವತ್ತೊಂದು ದಿವಸ ನೋಡಿ, ಅದು ಯಾರೋ ಒಬ್ಬ ರೇಣುಕಾ ಸ್ವಾಮಿ ಅನ್ನೋ ಕೊಲೆ ಆದ್ಮೇಲ ಅವನು ಇದ್ದಿದ್ರೆ ಇಷ್ಟೊಂದು ಹೆಸರು ಬರ್ತಾ ಇರಲಿಲ್ಲ ಅವನಿಗೆ, ಸತ್ತೋಗಿ ಮುಂಡೆವಾಗ ಹೆಸರು ಮಾಡ್ಬಿಟ್ಟ ಅವನು, ಇಡೀ ಪ್ರಪಂಚಕ್ಕೆ ಗೊತ್ತಾಯ್ತು ಅವ್ನು ಸತ್ ಮೇಲೆ. ಅವನು ಸ್ಟಾರ್ ನೋಡಿ, ಅವನು ಇದ್ದಿದ್ರೆ ರೇಣುಕಾ ಸ್ವಾಮಿ ನಮಗೂ ಗೊತ್ತಿಲ್ಲ ನಿಮಗೂ ಗೊತ್ತಿರಲಿಲ್ಲ. ಈ ಇಡೀ ರಾಜ್ಯ ವಿದೇಶ ಎಷ್ಟೋ ರೆಕಾರ್ಡ್ ಆದ, ಅವನದು ಒಂದು ಸಾಧನೆನೇ ಸತ್ತಿದ್ದನು. ಸತ್ ಮೇಲೆ ಸಾಧನೆ ಮಾಡ್ತಾರೆ ಅಂತಾರಲ್ಲ, ಅದರಲ್ಲಿ ಇವನು ಒಬ್ಬ, ರೇಣುಕಾ ಸ್ವಾಮಿನ ಒಬ್ಬ ಅಂತ ನನ್ನ ಅನಿಸಿಕೆ. ದರ್ಶನ್ ಅವರ ಕೇಸ್ನಲ್ಲಿ ಬಂದು ಡೇ 1ನಿಂದ ಹಿಡಿದು ಅವ್ರು ಬಳ್ಳಾರಿ ಜೈಲಿಗೆ ಕರ್ಕೊಂಡೋಗಿ ಹಾಕಿದ್ರಲ್ವ ಇವಾಗ, ಸೊ ಇಲ್ಲಿವರೆಗೂ ಏನು ಅನಿಸುತ್ತೆ ನಿಮಗೆ? ಅಮ್ಮ ಬಳ್ಳಾರಿಗೆ ಹಾಕೋಂಥ ಅವಶ್ಯಕತೆ ಅದು ಜೈಲೆ ಇದು ಜೈಲೆ, ಬಳ್ಳಾರಿಗೆ ಹಾಕ್ಬೇಕಂತ ಏನಿಲ್ಲ, ಇಲ್ಲೇ ಮಾಡ್ಬೋದಾಗಿತ್ತು. ಇಲ್ಲೇ ಈಗ ಜೈಲಲ್ಲಿ ಎಲ್ಲ ಜೈಲೇನೆ, ಬಳ್ಳಾರಿನೇನು ಅರಮನೆ ಅಂತಾರಾ?
ಅದು ಸೆರೆಮನೆಯೇ, ಇದು ಸೆರೆಮನೆಯೇ, ಎಲ್ಲಿದ್ದರೂ ಒಂದೇ. ಸುಮ್ಮನೆ ಜನಕ್ಕೆ ಏನು ಹಂಗಾಯ್ತು ಹಿಂಗಾಯ್ತು, ಈ ಮೀಡಿಯಾ ಬಂತು, ಆ ಮೀಡಿಯಾದಲ್ಲಿ ಅದು ಬಂದ್ಬಿಡ್ತು ಇದು ಬಂದ್ಬಿಡ್ತು ಅಂತ ಜನಗಳಿಗೆ ಇದು ಮಾಡೋದು. ಆಮೇಲೆ ಇದರಲ್ಲಿ ರಾಜಕೀಯ ಯಾವುದೋ ಒಂದು ಆಗರಣ ಇವರು ಸರ್ಕಾರದ ಉಳುಕು ಮುಚ್ಚೋದಕ್ಕೆ ಜಾಸ್ತಿ ಹೈಲೈಟ್ ಮಾಡಿಸ್ಬಿಡೋದು, ಇವರು ತಪ್ಪಿಸ್ಕೊಳಕ್ಕೆ ಇದಕ್ಕೆ ಮೀಡಿಯಾರು ಕುಂಭ ಕೊಟ್ಟಿದ್ದಾ ಬರೋದು ಅಷ್ಟೇನೆ. ನೀವು ಹೇಳ್ತಿರೋದು ಅಂದ್ರೆ ಇವಾಗ ರಾಜಕೀಯ ಹಗರಣಗಳನ್ನ ಮುಚ್ಚಕ್ಕೆ ದರ್ಶನ್ ಅವ್ರನ್ನ ಶಿಫ್ಟ್ ಮಾಡೋದು, ಅದನ್ನೇ ತೇಲ್ಬಿಟ್ಬಿಡೋದು, ಇದನ್ನ ಹೈಲೈಟ್ ಆದಾಗ ಅದು ಹೊಡ್ಕೊಂಡೈತದ ಅಂತ ಇನ್ನೊಂದು ಯಾವ್ದನ್ನ ಬರುತ್ತೆ ನೋಡೋಣ. ಈಗ ಯಾಕೆ ಹೆಂಗೋ ಅಭಿವೃದ್ಧಿ ಮಾಡ್ತಾ ಇಲ್ಲ, ಏನು ಮಾಡ್ತಾ ಇಲ್ವಲ್ಲ, ಈ ಥರ ಆದರೂ ಮಾಡಿ ಮುಚ್ಚಿಬಿಡೋಣ, ಯಾವುದೋ ಒಂದು ಹೋಗ್ಲಿ ಮುಂದಕ್ಕೆ ಅಂತ ಎಲ್ಲ ಬೀದಿಗಿದ್ದು ಹೋರಾಟ ಮಾಡೋವಾಗ ಇದು ಕೊಚ್ಕೊಂಡು ಹೋಗ್ಲಿ ಅಂತ ದರ್ಶನ್ ಹೈಲೈಟ್ ಮಾಡೋದು. ಈ ಥರ ಮಾಡ್ತಾವ್ರೆ ಯಾವುದು ಒಳ್ಳೇದಿಲ್ಲ, ಒಳ್ಳೇದು ಯಾರು ಮಾಡೋದು ಇಲ್ಲ. ಸರ್, ಇವಾಗ ಜೈಲಿನ ಅಧಿಕಾರಿಗಳು ದರ್ಶನ್ ಅವರ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ್ರು. ಸೊ ಇವಾಗ ಜನಗಳಿಗೆ ಎಲ್ಲರಿಗೂ ಇರೋದೇನು ಅಂದರೆ ಆ ಫೋಟೋ, ದರ್ಶನ್ ಅವ್ರ ಫೋಟೋ ನೋಡಿದ್ಮೇಲೆ ಜೈಲಲ್ಲಿ ದುಡ್ಡು ಕೊಟ್ಟರೆ ಏನು ಬೇಕಾದ್ರೂ ಸಿಗುತ್ತೆ ಅನ್ನೋ ಅಂತ ಎಲ್ಲರ ತಲೆಯಲ್ಲಿ ಇದೆ. ಇವಾಗ ಜನಗಳ ತಲೆಯಲ್ಲಿ ಕಾನೂನು ವ್ಯವಸ್ಥೆ ಎಲ್ಲಿಗೆ ತಲುಪ್ತಾ ಇದೆ ಅಂತ ಅನ್ಸುತ್ತೆ. ನೋಡಮ್ಮ, ಕಾನೂನು ತುಂಬ ಚೆನ್ನಾಗಿದೆ, ಕಾನೂನು ಯಾರಿಗೂ ಏನು ತೊಂದರೆ ಕೊಡಲ್ಲ. ಅಂಬೇಡ್ಕರ್ ಬರೆದಿರೋ ಕಾನೂನು ಪರಿಪಾಲನೆ ಮಾಡಿದ್ರೆ ಎಲ್ಲ ಶುಭೇಚ್ಛೆಯಿದೆ. ಜೈಲಿಗೆ ಹೋಗೋದು ಪಶ್ಚಾತ್ತಾಪ ಪಡೋಕ್ಕೆ, ಆ ಪಶ್ಚಾತ್ತಾಪ ಈಗ ಅಲ್ಲಿ ದರ್ಶನ್ಗಾಗಿದೆ. ಯಾಕಂದರೆ ನಾರ್ಮಲ್ ಜನ ನಾನೇ ಒಂದೆರಡು ದಿವಸ ಟೇಬಲ್ ಮೇಲೆ ಊಟ ಮಾಡಿದೆ, ನೆಲದಲ್ಲಿ ಕುತ್ಕೊಂಡು ಊಟ ಮಾಡೋಕ್ಕಾಗಲ್ಲ. ಒಂದೆರಡು ದಿವಸ ಈ ವೆಸ್ಟರ್ನ್ ಕಮಾಂಡ್ಗೆ ಹೋಗ್ಬಿಟ್ರೆ ಮಾಮೂಲಿ ಕಮಾಂಡಲ್ಲಿ ನಾವು ಹೋಗಲ್ಲ, ನಾವು ಬೈಲಲ್ಲೆಲ್ಲ ಹೋಗಿರೋ ಜನ. ಆ ನೋವೆಲ್ಲ ಇದೆ ಪಾಪ ದರ್ಶನ್ ಹೇಳ್ಕೊಂತ ಅವರು. ಅಲ್ಲಿ ಜೈಲಲ್ಲಿ ಅದಿಲ್ಲ, ವೆಸ್ಟರ್ನ್ ಕಮಾಂಡ್ ಇಲ್ಲ, ಅವ್ರಿಗೆ ನೋವಿದೆ, ಅವ್ರು ಆ ಬಾಡಿ ಕಂಡು ಹೋಗೋಕ್ಕಾಗಲ್ಲ, ಕಷ್ಟ ಆಗುತ್ತೆ. ಅಲ್ಲಿ ಇರಲಿ, ಕಮ್ಮಿ ಆಗಲಿ, ಅದೇನು ತೊಂದರೆ ಆಗಲ್ಲ, ತೀರ್ಗೆ ಬಂದು ದಪ್ಪ ಆಯ್ತಾರೆ ಅದೆಲ್ಲ ಹೋಗಲಿ. ಅದನ್ನ ಇಕ್ಕಂಡು ರಾಜಕಾರಣ ಮಾಡಬೇಡಿ, ಬಿಟ್ಬಿಡಿ. ಅವರ ಅಪರಾಧಿ ಸ್ಥಾನದಲ್ಲಿ ಅವರೇ, ಅವ್ರು ನಿರಾಪರಾಧಿಯಾಗಿ ಬರ್ತಾರೋ ಅಪರಾಧ ಅದು ಆರೋಪಿ ಸ್ಥಾನದಲ್ಲಿ ಇದ್ದಾರೆ, ಅವ್ರು ನಿರಾಪರಾಧಿಯಾಗಿ ಹೊರಗೆ ಬರ್ತಾರೋ ಅದು ಕಾನೂನು ಬಿಟ್ಟು ವಿಚಾರ. ನೀವು ಯಾಕೆ ಮೀಡಿಯಾದವ್ರು ಅವ್ರದೇ ಎತ್ಕೊಂಡು ಕೊಯ್ತೀರಾ? ಏನಕ್ಕೆ ಬೇಕು ಅವ್ರದೇ? ಬೇಕಾದಷ್ಟು ಸಮಸ್ಯೆಗಳಿದೆ ಅಮ್ಮ, ನಾನು ಆವತ್ತಿಂದ ಬಡ್ಕೋತೀನಿ, ಬಿಟ್ಟಾಕಿ. ಅವ್ರದ್ದು ಏನು ನಡೆದೋಗಿದೆ? ರೇಣುಕಾ ಸ್ವಾಮಿಗೆ ಹೆಸರಾಯಿತು, ದರ್ಶನ್ ಕಷ್ಟ ಆಯಿತು, ಅವ್ರ ಫ್ಯಾಮಿಲಿಗೂ ಸಾಕಷ್ಟು ಹಣ ಸಿಕ್ತು, ಚೆನ್ನಾಗಿರಲಿ. ಪಾಪ ಅಯ್ಯಮ್ಮ ಹೆಣ್ಮಗು ಜೀವ ಕಳ್ಕೊಂಡು ಹಣ ಮಾಡೋದು ತಪ್ಪು. ಪಾಪ ಅವನೇ ಸಾಯ್ಬೇಕಂತಿರಲಿ, ಇವ್ರು ಸಾಯಿಸ್ಬೇಕಂತಿರಲಿ, ಅನ ಏನೋ ಅನಿಸ್ಬಿಟ್ಟಾಗ ಆಗೋಯ್ತು. ಏನೇ ಕೋಪಕ್ಕೆ ಕೋಪಕ್ಕೆ ಕೈ ಬುದ್ಧಿ ಕೊಟ್ಟರೆ ಏನಾಯ್ತದೆ ಅನ್ನೋದಕ್ಕೆ ಇದೊಂದು ಅರ್ಥ, ಎಲ್ಲ ಜನರಿಗೆ ಅರ್ಥ ಆಗಿದೆ ಇದು. ಇನ್ಮೇಲೆ ನಾವು ಈ ಥರ ಮಾಡಬಾರ್ದು, ಪ್ರತಿಯೊಬ್ಬರಿಗೂ ಬುದ್ಧಿ ಕಲೆ ಅಂತ ವಿಚಾರನೇ. ಏನಕ್ಕಪ್ಪ ಬೇಕು? ಎರಡು ನಿಮಿಷ ಯೋಚನೆ ಮಾಡಿದರೆ ಈ ಅಪರಾಧ ಮಾಡೋಕ್ಕೆ ಕಾಲ ಇರಲಿಲ್ಲ, ಉಗ್ರಲ್ಲಿ ಹೋಗೋದು ಕೊಡಲಿ ಎತ್ಕೊಂಡ್ರು ಅಂತ ಆಗಿದೆ. ಈಗ ದರ್ಶನ್ಗೂ ಅರ್ಥ ಆಗಿದೆ, ಪಾಪ ನೋವು ನೋವಲ್ಲಿದ್ದಾನೆ, ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಕಾನೂನು ಏನು ಹೇಳುತ್ತೋ ಕಾನೂನು ಬೇಲ್ ಕೊಟ್ಟರೆ ಕೊಡ್ಬೋದು, ಇಲ್ಲ ಅಂದರೆ ಇನ್ನೂ ಮುಂದಕ್ಕಾಗ್ಬೋದು, ಹೇಳೋಕ್ಕಾಗೋದಿಲ್ಲ. ಅದು ನಮ್ಮ ಕೈಯಲ್ಲಿಲ್ಲ ಜಡ್ಜ್. ಈಗ ಸಿದ್ದರಾಮಯ್ಯವ್ರು ಬಿಡ್ಸೋಕ್ಕಾಗಲ್ಲ, ಪ್ರಧಾನಿ ಬಿಡ್ಸೋಕ್ಕಾಗಲ್ಲ. ಮಂಚ್ ಮಾಡಿದ ರಾಷ್ಟ್ರಪತಿ ಒಬ್ಬರಿಗೆ ಹಾಕಿರೋದು ಸಂವಿಧಾನದಲ್ಲಿ, ರಾಷ್ಟ್ರಪತಿ ಕ್ಷಮಾದಾನ ಕೂಡ ಹಾಕಿರೋದು ರಾಷ್ಟ್ರಪತಿಗೆ ಮಾತ್ರ, ಪ್ರಧಾನಿಗೂ ಇಲ್ಲ, ಮುಖ್ಯಮಂತ್ರಿಗೂ ಇಲ್ಲ, ಯಾವ ರಾಜ್ಯ ಸಚಿವನಿಗಿಲ್ಲ. ಏನೋ ಸ್ವಲ್ಪ ಹೋಗಿ ನೋಡ್ಬೋದು, ಏನೋ ಒಂದು ಪ್ರೀತಿನ ಒಂದು ಸೆಲೆಬ್ರಿಟಿ ಅಂತ. ಆಮೇಲೆ ನಮ್ಮ ಸ್ನೇಹಿತರು ಹೇಳಿದ್ರು, ರಾಜಣ್ಣವರು ಒಬ್ಬ ಸೆಲೆಬ್ರಿಟಿ ಯಾವುದೇ ಜೈಲಿಗೆ ಹೋದ್ರು ಇವ್ರ ದರ್ಶನ್ ಅಂತ ಎಲ್ಲರೂ ನೋಡೇ ನೋಡ್ತಾರೆ. ಅವಾಗ ಅವರು ತಲೆ ಬಚ್ಕೊಂಡಿದ್ದು ಅಹಂಕಾರ ಅಂತಾರೆ. ಅವಾಗ ಆಯ್ ಅಂದಾಗ ಆಯ್ ಅಂದಲೇಬೇಕಾಗ್ತದೆ ಅಲ್ವಾ? ನಾವೇ ಯಾವುದೋ ಗ್ಯಾಂದಲ್ಲಿ ಹೋಗ್ತಾ ಇರ್ತೀವಿ, ನಮ್ಮ ಸ್ನೇಹಿತರೆ ಮಾತಾಡಿಸ್ತಾರೆ, ಕುಮಾರ್ ಅಂತಾರೆ, ನಾನೇನೋ ಹೋಗ್ಬಿಟ್ರೆ ಏನಪ್ಪ ನಮ್ಮ ನೋಡಲೇ ಇಲ್ಲ ಮಾತಾಡ್ಸೇ ಇಲ್ಲ ಅಂತಾರೆ ಸ್ನೇಹಿತರೆ. ಹಂಗಿರೋವಾಗ ಏನು ಹೇಳೋಕ್ಕೆ ಸಾಧ್ಯ ಅಮ್ಮ? ಇವೆಲ್ಲ ದೊಡ್ಡ ವಿಚಾರ ಅಲ್ಲ, ಅದು ಕಾನೂನು ನೋಡ್ಕೊಳುತ್ತೆ. ನೀವು ರಾಜಕಾರಣಿಗೆ ನಿಮ್ಮ ಕೆಲಸ ನೀವು ಮಾಡಿ, ಕಾನೂನು ಬಿಟ್ಬಿಡಿ. ಅದು ಮಾಧ್ಯಮದವರು ಅಷ್ಟೇ, ಮಾಧ್ಯಮದವರು ಅಷ್ಟೇ, ಬಿಟ್ಬಿಡಿ ಅವ್ರನ್ನ. ಕಾನೂನು ಚೌಕಟ್ಟಲ್ಲಿದೆ, ಹೈಕೋರ್ಟ್ ಹಾಲಾಗುತ್ತೋ ಸೆಷನ್ ಕೋರ್ಟ್ ಹಾಲಾಗುತ್ತೋ ಸುಪ್ರೀಂ ಕೋರ್ಟ್ಗೆ ಹೋಯ್ತಾರೋ ಅವ್ರ ಅನ್ಪಾಡು. ನೀವು ಯಾಕೆ ಅದನ್ನೇ ತೋರಿಸಿ, ಯಾಕೆ ಸುಮ್ಮನೆ ಹಿಂಸೆ ಕೊಡ್ತೀರಾ ಜನಕ್ಕೆ, ಬೇರೆ ಏನನ್ನು ಮಾಡಿ ಅಂತ ನನ್ನ ಅನಿಸಿಕೆ. ಬೀಟ್ಲೆಸ್ ಕರ್ನಾಟಕ.